ನಮಸ್ತೆ ಸ್ನೇಹಿತರೆ ನೋಡಿ ಇದು ಸಹಜವಾಗಿ ಎಲ್ಲರ ಮನೆಯಲ್ಲಿ ಇರುವಂತ ಒಣಕೊಬ್ಬರಿ ನೋಡಿ ನಮ್ಮ ಮನೆಯಲ್ಲಿ ಅಡಿಗೆ ಮನೆಯಲ್ಲಿ ಒಣಕೊಬ್ಬರಿ ಇರುತ್ತೆ ಅದನ್ನ ಗಮನಿಸಿ ನೀವು ಅದರ ಮೈ ಮೇಲೆ ಈ ರೀತಿ ಒಂದು ಬೆನ್ನೆಲುಬು ಇರುತ್ತೆ ನೋಡಿ ಕಾಣ್ತಾ ಇದಿಲ್ಲ ಬೆನ್ನೆಲುಬು ಇದು ಪ್ರತಿಯೊಂದು ಒಣಕೊಬ್ಬರಿಯ ಮೇಲೂ ಇರುತ್ತೆ ಪ್ರತಿಯೊಂದು ಬೀಜದ ಮೇಲಿರುತ್ತೆ ಪ್ರತಿಯೊಂದು ಪ್ರಾಣಿಯ ಮೊಟ್ಟೆಯ ಮೇಲಿರುತ್ತೆ ಪ್ರಾಣಿಗಳ ಬೆನ್ನ ಮೇಲಿರುತ್ತೆ ವರ್ಟಿಬ್ರೇಟ್ಸ್ ಇನ್ವರ್ಟಿಬ್ರೇಟ್ಸ್ ಅಂತ ಹೇಗೆ ಬಯಾಲಜಿಲಿ ಡಿವೈಡ್ ಮಾಡಿದರೋ ಮೂಲ ಜಗತ್ತಿನ ಮೂಲ ಊರ್ಧ್ವ ಮೂಲ ಮದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ನೋಡಿ ಮೇಲ್ಗಡೆ ರೂಟ್ ಕೆಳಗಡೆ ರೆಂಬೆ ಅನ್ನೋ ತರ ಈ ಕಾನ್ಸೆಪ್ಟ್ ಅಲ್ಲಿ ಪ್ರತಿಯೊಂದು ಜೀವಜಾಲದ ಮೇಲೂ ಇರುವಂತಹ ಇದೊಂದು ವಿಚಾರ ಗಮನಿಸಿ ನೋಡಿ ಏನಪ್ಪಾ ಇದರ ವಿಚಾರ ಅನ್ನೋದಕ್ಕೆ ನೋಡಿ ಜಗತ್ತು ಹೇಗೆ ಬ್ರಹ್ಮಾಂಡೇ ಪಿಂಡಾಂಡೇ ಅಂದ್ರೆ ಬ್ರಹ್ಮಾಂಡ ಇದ್ದಂಗೆ ಪಿಂಡಾಂಡ ಇದೆ ಅನ್ನುವುದರ ಸಂಕೇತ ನೋಡಿ ಇವಾಗ ಇದನ್ನ ಬೆನ್ನು ಮೂಳೆಗೆ ಊಹಿಸಿಕೊಳ್ಳೋಣ ನಮ್ಮ ಬೆನ್ನು ಮೂಳೆಯಲ್ಲಿ 33 ಭಾಗಗಳಿರುತ್ತೆ ಮೇಲ್ಗಡೆ ಕತ್ತಿನ ಹತ್ರ ಇರುವ ಭಾಗವನ್ನ ಸರ್ವೈಕಲ್ ಅಂತ ಕರೀತಾರೆ ಸಿ ಅಂತಾರೆ C1 C2 C3 C4 C5 C6 ಹೀಗೆ ಮತ್ತೆ ಥೊರಾಸಿಕ್ ಅನ್ನೋ ಭಾಗಗಳು ಥೊರಾಸಿಕ್ ಅನ್ನೋದು ಈ ಮಧ್ಯದಲ್ಲಿ ನಮ್ಮ ಹೃದಯದ ಮುಂಭಾಗವನ್ನ ಕವರ್ ಮಾಡಿರುವಂತ ರಿಬ್ಸ್ ಇದೆಯಲ್ಲ ಆ ಎಲ್ಲ ನರಮಂಡಲ ಹೊಟ್ಟೆಯ ನರಮಂಡಲವನ್ನೆಲ್ಲ ಕಾಪಾಡುವಂತ ಥೊರಾಸಿಕ್ ಅನ್ನೋ ಭಾಗ ಮಧ್ಯದಲ್ಲಿರುತ್ತೆ ಅದು 12 ಭಾಗಗಳಿರುತ್ತೆ ಹೀಗೆ ಮಿಕ್ಕಿರೋದೆಲ್ಲ ಲಂಬರ್ ಲಂಬರ್ ಅನ್ನೋದು ಕೆಳಭಾಗದಲ್ಲಿ ಕಾಲುಗಳನ್ನ ಮತ್ತೆ ಕೆಳಭಾಗವನ್ನೆಲ್ಲ ಆಪರೇಟ್ ಮಾಡ್ತಾ ಇರುತ್ತೆ ಹೀಗೆ ಜೀವಕೋಶದಲ್ಲಿ ಈ ರೀತಿ ಬೆನ್ನು ಮೂಳೆ ಆಕ್ರಮಿಸಿರುತ್ತೆ ನೋಡಿ ಇದರಲ್ಲಿ ಏನಪ್ಪಾ ಇದು ಅನ್ನೋದನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ಪೂರ್ಣ ಎಕ್ಸ್ಪ್ಲೈನ್ ಮಾಡ್ಬಿಡೋಣ ಇದನ್ನ ಗಮನಿಸಿ ನೋಡಿ ನೀವು ನೋಡಿ ಇಲ್ಲಿ ತಲೆ ಅಂತ ಇಟ್ಕೋಣ ನಮ್ಮ ತಲೆಯಲ್ಲಿ ಸಹಸ್ರಾರ ಚಕ್ರ ಇರುತ್ತೆ ನಮ್ಮನ್ನೆಲ್ಲ ಆಪರೇಟ್ ಮಾಡ್ತಾ ಇರುವಂತಹ ಸಿಸ್ಟಮ್ ಇಲ್ಲೇ ಕೆಲಸ ಸಹಸ್ರದಳ ಕಮಲ ಅಂತ ಅಂದ್ರೆ ಸಾವಿರಾರು ದಳಗಳಿದೆ ಅಂತ ಅರ್ಥ ಸಾವಿರನೇ ದಳ ಇದೆ ಅಂತಲ್ಲ ಅರ್ಥ 16 MB ಅಂತ ಬರೋದು 32 MB ಅಂತ ಬರೋದು ಅದಕ್ಕೂ ಮುಂಚೆ 8 MB ಅಂತ ಬರ್ತಿತ್ತು 4 MB ಹಿಂಗೆ ಒಂದು ಎರಡು ಆಯ್ತು ಎರಡು ನಾಲ್ಕು ನಾಲ್ಕರಿಂದ ಎಂಟು ಎಂಟು ಹದಿನಾರು ಹದಿನಾರರಿಂದ 32 64 128 128 GB 256 GB 512 GB 1024 GB ಅಂದ್ರೆ ಹಾಗೆ ನಂಬರ್ಸ್ ಬೆಳೀತಾ ಹೋಗುತ್ತೆ ಆ 1024 GB ಅಂತಾರಲ್ಲ ಅದನ್ನ ಸಹಸ್ರಾರ ಚಕ್ರ ಅಂತಾರೆ ಆ ಸಹಸ್ರಾರ ಚಕ್ರ ಇಲ್ಲಿದೆ ನೋಡಿ ನೋಡಿ ಕರೆಕ್ಟ್ ಆಗಿ ಸಹಸ್ರದಳ ಕಮಲ ತರ ಇದೆ ಆಯ್ತು ಸಹಸ್ರಾರ ಚಕ್ರ ಏನಿದೆ ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ನೋಡಿ ಮೆಡಿಟೇಷನ್ ಮಾಡುವಾಗ ನಮ್ಮ ಹಿಂದಿನ ಋಷಿ ಮುನಿಗಳು 7 ಚಕ್ರಗಳನ್ನ ಗುರುತಿಸಿದ್ರು ಅವು ಕಣ್ಣಿಗೆ ಕಾಣದ ಚಕ್ರಗಳು ಅದು ಹೇಗಿರುತ್ತೆ ಅನ್ನೋ ಒಂದು ಊಹೆ ಇದರಿಂದ ನಮಗೆ ಸಿಗುತ್ತೆ ನೋಡಿ ಮೊದಲನೇದಾಗಿ ಸಹಸ್ರಾರ ಚಕ್ರ ಆದ್ಮೇಲೆ ಒಂದು ಕವಲು ಒಡೆದಿದೆ ನೋಡಿ ಇಲ್ಲಿ ಈ ಕಡೆಗೆ ಒಂದೋಗಿದೆ ನರಮಂಡಲ ಈ ಕಡೆಗೆ ಒಂದೋಗಿದೆ ಅಂದ್ರೆ ಈ ಎಲ್ಲಾ ಕೊಬ್ಬರಿಯನ್ನ ಇದರೊಳಗಿರುವ ಬೀಜವನ್ನ ಸಂರಕ್ಷಣೆ ಮಾಡ್ತಾ ಇರುತ್ತೆ ಅಲ್ವಾ ಆ ಮೇಲ್ಭಾಗದ ನರ ಮಂಡಲ ಹೀಗೋಗಿರುತ್ತೆ ಅದು ನಮಗೆ ನೋಡಿ ಕಣ್ಣಿನ ಈ ಭಾಗದಲ್ಲಿ ಹೀಗೋಗಿರುತ್ತೆ ನೋಡಿ ಆ ಸಹಸ್ರಾರು ಚಕ್ರಕ್ಕೂ 4 ಬೆರಳುಗಳಷ್ಟು ಡಿಫ್ರೆನ್ಸ್ ಅಲ್ಲಿ ಇಲ್ಲೊಂದು ಆಜ್ಞಾ ಚಕ್ರ ಇರುತ್ತೆ ಇಲ್ಲಿ ಓಂಕಾರ ಬರುತ್ತೆ ಆ ಆಜ್ಞಾ ಚಕ್ರವೇ ಇದು ಇದು ಸಹಸ್ರಾರು ಚಕ್ರ ಆದ್ರೆ ಇದು ಆಜ್ಞಾ ಚಕ್ರ ನೋಡಿ ಇಲ್ಲಿದು ಕಾಣ್ತಾ ಇದೆಯಾ ನೋಡಿ ಮೊದಲನೇ ಕವಲು ಅದಾದ್ಮೇಲೆ ಇನ್ನೊಂದು ಕವಲು ಈ ಕಡೆ ಬರುತ್ತೆ ಅದೇ ವಿಶುದ್ಧ ಚಕ್ರ ಅಂತ ನೋಡಿ ಆ ಆಜ್ಞಾ ಚಕ್ರಕ್ಕೂ ವಿಶುದ್ಧ ಚಕ್ರಕ್ಕೂ ಒಂದು 8 ಬೆರಳಿನ ಅಂತರ ಇದೆ 8 ಬೆರಳಿನ ಅಂತರ ಇಲ್ಲೂ ಅಷ್ಟೇ ಅದೇ ಅಂತರದಲ್ಲೇ ಆಜ್ಞಾ ಚಕ್ರಕ್ಕೂ ವಿಶುದ್ಧ ಚಕ್ರಕ್ಕೂ ಅಂತರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ದೇವರ ಈ ಅನುಸಂಧಾನ ಇದನ್ನ ತಾಲಮಾನ ಪದ್ಧತಿಯಲ್ಲಿ ಹೇಗೆ ಒಬ್ಬ ಶಿಲ್ಪಿ ಒಬ್ಬ ಮೂರ್ತಿಯನ್ನ ಮನುಷ್ಯ 6 ಅಡಿ ಎತ್ತರ ಇದ್ರೆ ಎಷ್ಟು ದೂರ ಇರುತ್ತೆ ಕಣ್ಣುಗಳ ಅಂತರ ಮೂಗಿನ ಅಂತರ ಕಿವಿಗಳ ಅಂತರ ಮತ್ತೆ ಮನುಷ್ಯನ ಎತ್ತರವನ್ನ ತಾಲಮಾನದಲ್ಲಿ ಹೇಗೆ ಮಾಡ್ತಾರೋ ಶಿಲ್ಪಿ ಹಾಗೆ ನೋಡಿ ಈ ಬೀಜದ ಎತ್ತರಕ್ಕೆ ಕರೆಕ್ಟ್ ಆಗಿ ಆ 7 ಚಕ್ರಗಳು ಹೇಗೆ ಕುಳಿತಿವೆ ನಮ್ಮ ಎತ್ತರಕ್ಕೆ ತಗ್ಗಟ್ಟಾಗಿ ನಮ್ಮ ಬೆನ್ನು ಮೂಳೆ ಹಾಗೆ ಇರುತ್ತೆ ನೋಡಿ ಇದು ವಿಶುದ್ಧ ಚಕ್ರ ಆಯ್ತಾ ವಿಶುದ್ಧ ಚಕ್ರ ಆದ್ಮೇಲೆ ಇನ್ನೊಂದು ಕವಲು ಇಲ್ಲಿ ಒಡೆದಿದೆ ನೋಡಿ ಮೂರನೇ ಕವಲು ಒಂದನೇ ಕವಲು ಎರಡನೇ ಕವಲು ಮೂರನೇ ಕವಲು ಏನದು ಮೂರನೇ ಕವಲು ಅಂದ್ರೆ
ಹೃದಯದ ಹತ್ತಿರ ಇರುವಂತಹ ಅನಾಹತ ಚಕ್ರ ನೋಡಿ ಆ ಕತ್ತಿಗೂ ಹೃದಯಕ್ಕೂ ಇರುವ ಅಂತರ ಇದೆಯಲ್ಲ ಅಲ್ಲಿ ಅದು ಇಲ್ಲಿ ವ್ಯಕ್ತಪಡಿಸ್ತಾ ಇದೆ ನೋಡಿ ಆ ಡಿಸ್ಟೆನ್ಸ್ ಆ ಹೃದಯ ಚಕ್ರದ ಕೆಳಗಡೆ ಇನ್ನೊಂದು ಕವಲು ಒಡೆದಿದೆ ನೋಡಿ ನಿಮ್ಮ ಮನೆಯಲ್ಲಿ ಈ ಒಣಗೊಬ್ಬರಿ ಇದ್ರೆ ತಗೊಂಡು ನೀವು ಪರೀಕ್ಷೆ ಮಾಡಿ ಅಥವಾ ಯಾವುದೇ ಬೀಜದಲ್ಲಿ ಇದನ್ನ ನೀವು ನೋಡಬಹುದು ನೋಡಿ ಈ ಚಕ್ರ ಇರುತ್ತಲ್ಲ ಆ ಹೃದಯ ಚಕ್ರಕ್ಕೂ ಮಣಿಪೂರಕ ಚಕ್ರಕ್ಕೂ ಎಷ್ಟು ಡಿಸ್ಟೆನ್ಸ್ ಇರುತ್ತೋ ಅಷ್ಟೇ ಡಿಸ್ಟೆನ್ಸ್ ಇದೆ ನೋಡಿ ಮಣಿಪೂರಕ ಚಕ್ರ ಅಂದ್ರೆ ನಮ್ಮ ಕರುಳು ಕರುಳು ಹೇಗೆ ಗಂಟು ಗಂಟುಗಳಾಗಿ ಮಣಿ ಮಣಿಯ ಆಹಾರವಾಗಿ ಇರುತ್ತೋ ಅದನ್ನ ಮಣಿಪೂರಕ ಚಕ್ರ ಅಂತಾರೆ ಆ ಕರುಳನ್ನ ಪೂರ ಆಪರೇಟ್ ದೊಡ್ಡ ಕರುಳು ಸಣ್ಣ ಕರುಳು ಈ ಎಲ್ಲವನ್ನ ಆಪರೇಟ್ ಮಾಡೋ ಮಣಿಪೂರಕ ಚಕ್ರಕ್ಕೂ ಹೃದಯ ಚಕ್ರಕ್ಕೂ ಎಷ್ಟು ಡಿಸ್ಟೆನ್ಸ್ ಇದೆಯೋ ಅಷ್ಟೇ ಡಿಸ್ಟೆನ್ಸ್ ಇದೆ ನೋಡಿ ಇಲ್ಲಿ ಆ ಮಣಿಪೂರಕ ಚಕ್ರ ಆದ್ಮೇಲೆ ಇನ್ನು ಕೊನೆ ಬಿಟ್ಟು ಇನ್ನೊಂದು ಕವಲಿದೆ ಅದನ್ನ ನೋಡಿ ಸ್ವಾದಿಷ್ಟಾನ ಚಕ್ರ ಅಂತಾರೆ ಅದು ಪ್ಯಾನ್ಕ್ರಿಯಾಸ್ ಹತ್ರ ಇರುತ್ತೆ ಅದು ಲಾಸ್ಟ್ ಬಟ್ ಒನ್ ಚಕ್ರ ಅದರಿಂದನೇ ಇನ್ಸುಲಿನ್ ಬ್ಯಾಲೆನ್ಸ್ ಆಗೋದು ನೋಡಿ ಪಿಟ್ಯುಟರಿ ಗ್ಲ್ಯಾಂಡ್ಸ್ ಇಲ್ಲಿ ಒಂದು ಚಕ್ರದಲ್ಲಿ ಈ ಚಕ್ರದಲ್ಲಿ ಇನ್ನೊಂದು ಥೈರಾಯ್ಡ್ ಗ್ಲ್ಯಾಂಡ್ಸ್ ಹೀಗೆ ಎಲ್ಲ ಗ್ಲ್ಯಾಂಡ್ಸ್ ಉತ್ಪತ್ತಿಯಾಗುವ ಚಕ್ರಗಳಿವು ಸ್ವಾದಿಷ್ಟಾನ ಚಕ್ರ ಸ್ವಾದ ಅಂತ ಅದರೊಳಗೆ ಇದೆ ನೋಡಿ ಅದೇ ಶುಗರ್ ಮ್ಯಾನೇಜ್ಮೆಂಟ್ ಮಾಡುತ್ತೆ ಬಾಡಿಗೆ ನೋಡಿ ಶುಗರ್ ಎನರ್ಜಿ ಅಲ್ವಾ ಇದು ಲಾಸ್ಟ್ ಬಟ್ ಒನ್ ಕವಲು ಇದಾದ್ಮೇಲೆ ಕೊನೆಯದೆ ಮೂಲಾಧಾರ ಚಕ್ರ ಗಣಪತಿ ಇರ್ತಾನೆ ಬೇಸಲ್ಲಿ ನೋಡಿ ಅಲ್ವಾ ಇಷ್ಟು ಅದ್ಭುತ ಅಲ್ವಾ ಸೃಷ್ಟಿ ಓಕೆ ಇನ್ನೇನಪ್ಪ ಇದರೊಳಗೆ ನೀರಿರುತ್ತೆ ನೋಡಿ ಈ ಮೂಲಾಧಾರ ಚಕ್ರದಿಂದ ನಮ್ಮ ಶಕ್ತಿ ಪ್ರವಾಹ ಮೇಲಕ್ಕೆ ಹೋಗಿ ಮೇಲ್ಗಡೆ ಅಮೃತ ಬಿಂದು ಉತ್ಪತ್ತಿಯಾಗುತ್ತೆ ಅಮೃತ ಬಿಂದು ಕೆಳಗಡೆ ಬೀಳ್ತಾ ಇರುತ್ತೆ ನಮ್ಮ ಅನ್ನವನ್ನ ಪಚನ ಮಾಡುವ ಜಠರದಲ್ಲಿ ಜಠರಾಗ್ನಿ ಇರುತ್ತೆ ಅಮೃತ ಬಿಂದು ಆ ಜಠರಾಗ್ನಿಯಲ್ಲಿ ಬಿದ್ದು ವೇಸ್ಟ್ ಆಗ್ತಾ ಇರುತ್ತೆ ಮತ್ತೆ ನಮ್ಮ ಕೆಲಸಗಳಲ್ಲಿ ಹೋಗ್ತಾ ಇದೆ ನಮಗೆ ಆ ಶಕ್ತಿಯ ಪರಿಚಯ ಆಗೋದಿಲ್ಲ ಆದ್ರೆ ಇದರಲ್ಲಿ ಆ ಅಮೃತ ನೋಡಿ ಆ ಎಳನೀರು ಅಮೃತ ಕಲೆಕ್ಟ್ ಆ ಬಿಂದುವಿನಿಂದ ಬಂದಿರೋದೆಲ್ಲ ಇದರೊಳಗೆ ಕಲೆಕ್ಟ್ ಆಗಿರುತ್ತೆ ಆದ್ರೆ ಇದು ಒಣಗೊಬ್ಬರಿ ಆದಾಗ ಅದು ಆ ಕೊಬ್ಬರಿಯಲ್ಲಿ ಅದರ ಸಾರ ಎಲ್ಲ ಹೋಗ್ಬಿಟ್ಟಿರುತ್ತೆ ಅದಕ್ಕೆ ಇದನ್ನ ಕಲ್ಪತರು ಅನ್ನೋದು ಇದು ಸರ್ವ ರೋಗ ನಿವಾರಣಿ ಕೊಬ್ಬರಿಯಿಂದ ನಮಗೆ ಅನೇಕ ರೋಗಗಳು ಬರದಂಗೆ ಕಾಪಾಡ್ತಾ ಇರುತ್ತಿದ್ದು ಇದರ ಸದ್ಬಳಕೆ ಆಗಬೇಕು ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ಆಗಲಿ ಯಾವುದೇ ಒಂದು ಕೀಟನಾಶಕಗಳಾಗಲಿ ಯಾವುದೇ ಒಂದು ತೊಂದರೆಗಳು ಇದನ್ನ ಮ್ಯಾನಿಪುಲೇಟ್ ಮಾಡಿರಬಾರದು ಅಂತ ಕಲ್ಪತರು ಆಗಿದ್ರೆ ಅದು ಯಾವತ್ತಿಗೂ ಒಳ್ಳೇದು ಅದರಿಂದ ಯಾವುದೇ ತೊಂದರೆಗಳು ಬರೋದಿಲ್ಲ ಹಾಗೆ ನಮ್ಮಲ್ಲೂ ಅಷ್ಟೇ ಆದರೆ ಋಷಿ ಮುನಿಗಳು ಏನ್ ಮಾಡ್ತಾರೆ ಆ ಅಮೃತ ಬಿಂದುವಿನ ಜಠರಾಗ್ನಿಯಲ್ಲಿ ಬಿದ್ದು ಹಾಳಾಗದ ಹಾಗೆ ನೋಡಿಕೊಂಡು ಅವರು ಅದನ್ನ ಶಕ್ತಿ ಸಂವಹನ ಮಾಡಿ ಅದನ್ನೇ ಸಮಾಧಿ ಅಂತಾರೆ ಸಮಾಧಿ ಆದ ವ್ಯಕ್ತಿ ಆ ಸಮ ಆಗ್ತಾನೆ ಆದಿಯಲ್ಲಿ ಸಮವಾಗ್ತಾನೆ ಅನ್ನೋ ಒಂದು ಮಾತು ಇವನು ಅಹೋರಾತ್ರನ ಊಹನಾ ಸಿದ್ಧಾಂತ ಇದು ಯಾವ್ದಪ್ಪ ಇದು ರೆಫರೆನ್ಸ್ ಏನು ಇಲ್ಲ ಇವನು ಮನಸ್ಸಿನಲ್ಲಿ ಆಲೋಚನಾ ಮಗ್ನನಾದಾಗ ಬರುವ ಈ ಆಲೋಚನೆಗಳನ್ನ ನಿಮ್ಮಲ್ಲಿ ಹಂಚಿಕೊಳ್ಳುತ್ತಿದ್ದಾನೆ ಇದನ್ನ ಹೇಗೆ ಸ್ವೀಕಾರ ಮಾಡ್ತೀರಿ ಅನ್ನುವುದು ನಿಮಗೆ ಬಿಟ್ಟಿದ್ದು ನಮ್ಮ ಶರೀರದಲ್ಲಿ ಎಷ್ಟು ಕೂದಲುಗಳಿದೆಯೋ ಜಗತ್ತಿನಲ್ಲಿ ಅಷ್ಟು ಗಿಡಮರಗಳಿದೆ ಭೂಮಿಯ ತದ್ರೂಪಾನೆ ಮನುಷ್ಯ ಭೂಮಿಯ ಮೇಲೆ ನದಿಗಳು ಹರಿಯುತ್ತದೆ ನಮ್ಮೊಳಗೂ ರಕ್ತ ಪ್ರವಾಹ ಆಗ್ತಾ ಇದೆ ರಕ್ತದಲ್ಲಿ ಬಿಳಿ ರಕ್ತ ಕಣಗಳನ್ನು ಕೆಂಪು ರಕ್ತ ಕಣಗಳನ್ನು ಬೇರೆ ಮಾಡಿದಾಗ ನೀರು ಇರುತ್ತೆ ಹಾಗೆ ನಮ್ಮ ಭೂಮಿಯಲ್ಲಿ ಕೂಡ ನಡೀತಾ ಇದೆ ಪ್ರತಿಯೊಂದು ಯಥಾ ಬ್ರಹ್ಮಾಂಡೇ ತಥಾ ಪಿಂಡಾಂಡೇ ಆದ್ರೆ ನಾವು ಜಗತ್ತನ್ನ ಈ ರೀತಿ ಅರ್ಥ ಮಾಡ್ಕೊಳ್ಳೋಣ ಈ ಒಣಗೊಬ್ಬರಿಯ ಕತೆ ಹೇಳ್ತಾ ಧನ್ಯವಾದ.